ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶನಿವಾರ ಸಂಚಿಕೆಯನ್ನು ಪೂರ್ತಿಯಾಗಿ ನೋಡ್ಕೊಂಡು ಬರೋಣ, ಬನ್ನಿ. ಅದಕ್ಕಿಂತ ಮುಂಚಾಗಿ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮೊದಲಿಗೆ ವಿಕ್ರಮ್ಗೆ ಜಯ ಊಟ ಬಡಿಸ್ತಾ ಇರ್ತಾರೆ, ಆಗ ಲಕ್ಕಿ ವೇದಾಗೂ ಹೇಳ್ತಾಳೆ, ಹೋಗು ನೀನು ಕೂತ್ಕೊಂಡು ನಿನ್ನ ಗಂಡನ ಪಕ್ಕದಲ್ಲಿ ಊಟ ಮಾಡು ಅಂತ. ಆಗ ವೇದ ಕೂತ್ಕೊಂಡು ಊಟ ಮಾಡೋದಕ್ಕೆ ಹೋಗ್ತಾ ಇರ್ತಾಳೆ. ವಿಕ್ರಮ್ ಇದ್ದವನು ಏ ಬರಬೇಡ ಅಂತ ಕಣ್ಸನ್ನೆ ಮಾಡ್ತಾನೆ. ಆಗ ವೇದ ಇದ್ದೋಳು ಹೇಳ್ತಾಳೆ, ಬಿಡು ಅಜ್ಜಿ, ಗಂಡ ಫಸ್ಟು ಊಟ ಮಾಡಬೇಕಲ್ವಾ, ನೀವೇ ಹೇಳ್ತಿದ್ರಲ್ಲ ಗಂಡ ಊಟ ಮಾಡಿದ್ಮೇಲೆ ಹೆಂಡತಿ ಊಟ ಮಾಡಬೇಕು ಅಂತ. ಅವ್ರು ಊಟ ಮಾಡಿದ್ಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ನಾನು ಹೇಳ್ತಿದ್ದೀನಲ್ವಾ ಇವಾಗ ಹೋಗಿ ಕೂತ್ಕೊಂಡು ಊಟ ಮಾಡು ಅಂತ. ಲಕ್ಕಿ ಜೋರಾಗಿ ಗರಂ ಆಗ್ತಾರೆ. ಆಗ ವೇದ ಕೂಡ ಬಂದು ಪಕ್ಕದಲ್ಲಿ ಕೂತ್ಕೊತಾಳೆ. ಪಕ್ಕದಲ್ಲಿ ಕೂತ್ಕೊಂಡಾಗ ತೊಡೆ ಟಚ್ ಆಗ್ತಾ ಇರ್ತತೆ. ಆವಾಗ ಅವನು ಏ ಸ್ವಲ್ಪ ದೂರ ಸರಿ ಅಂತ ಹೇಳ್ತಾ ಇರ್ತಾನೆ ಕಣ್ಣಲ್ಲೇ. ಹೆಂಗೋ ಮುಜುಗಾರ ಪಟ್ಕೊಂಡು ತೊಡೆ ಟಚ್ ಆದರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾರೆ. ಈ ಕಡೆ ವೇದಾರಣ್ಣ ಮತ್ತು ಇನ್ಸ್ಪೆಕ್ಟರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ವಿಕ್ರಮ್ನ ಹೇಗೆ ನಾವು ಡೀಲ್ ಮಾಡೋದು, ಅವನ್ನ ಹೇಗೆ ಡೀಲ್ ಮಾಡ್ತಿದ್ರು, ಅವನ ಲಕ್ಕಲ್ಲಿ ಅವನು ಉಳಿತಾ ಇದ್ದಾನೆಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಹೀಗೆ ಓಡಿದ್ರೆ ಆಗಲ್ಲ, ಏನಿದ್ರು ಗುಂಪು ಕಟ್ಕೊಂಡು ಓಡಿದ್ರೆ ಆಗೋದು, ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿದ್ರೆ ಅವರಿಗೆ ಭಯ ಗೊತ್ತಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ವೇದ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಅಲ್ಲಿಗೆ ಬಂದು ಲಕ್ಕಿ ವಿಕ್ರಮ್ ಎಲ್ಲಿ ಏನು ಮಾಡ್ತಾ ಇದ್ದಾನೆ, ನಾವೆಲ್ಲ ಇಲ್ಲಿದ್ದೀವಿ ಮನೆಯವರೆಲ್ಲ ಅವನೆಲ್ಲಿ ಹೋಗಿದ್ದಾನೆ ಅಂತ ಕೇಳ್ತಾನೆ ವೇದ ಕೇಳ್ತಾಳೆ ವೇದನ. ಆಗ ವೇದ ಹೇಳ್ತಾಳೆ ಮೇಲಿದ್ದಾರೆ, ಮೇಲೆ ರೂಮಲ್ಲಿ ಮಲಗಿದ್ದಾರೆ ಅಂತ ಹೇಳ್ತಾರೆ. ಕರಿ ಅವನ್ನ ಇಲ್ಲಿ ಕೆಳಗೆ ಅಂತ ಹೇಳ್ತಾರೆ. ಆಗ ಕರಿಬೇಕಾ ಲಕ್ಕಿ ಅಂತ ಹೇಳಿದಾಗ ಹೌದು ಕರಿ ಅಂತ ಹೇಳ್ತಾರೆ. ಆಗ ವೇದ ಕರಿತಾ ಇರ್ತಾಳೆ ವಿಕ್ರಮ್ ವಿಕ್ರಮ್ ಅಂತ. ವಸು ಮತ್ತು ಜಗನ್ನಾಥ್ ಮೇಶ್ರು ಜಯ ಎಲ್ಲ ಕೇಳಿಸ್ಕೊತಾ ಇರ್ತಾರೆ ಅವಳು ಜೋರಾಗಿ ಕೂಗೋದನ್ನು. ಅವಳು ಎಷ್ಟು ಕರೆದ್ರೂ ಬರ್ತಾ ಇರಲ್ಲ. ಆವಾಗ ಲಕ್ಕಿ ಬರ್ತಾ ಇಲ್ಲ ಅಂತ ಅಂದಾಗ ಸರಿ ಮಾಮ ಅಂತ ಕರಿ ಅಂತ ಹೇಳ್ತಾ ಇರ್ತಾಳೆ. ಆಗ ಜಗನ್ನಾಥ್ ಮೇಶ್ರು ಏನಮ್ಮ ಮಾಮಗೆ ಮಾ ಅಂತ ಹೇಳ್ಕೊಡ್ತಾ ಇದೆಯಾ ಅಂತ ಹೇಳ್ತಾರೆ. ನಿನಗೇನೋ ಅವಳು ಗಂಡನ ಪ್ರೀತಿಯಿಂದ ಏನಾದರೂ ಕರ್ಕೊಳ್ಳಿ, ನಿನಗೇನು ಪ್ರಾಬ್ಲಮ್ಮು ಅಂತ ಹೇಳ್ತಾ ಇರ್ತಾರೆ. ಆಗ ಸರಿ ಅಂತ ಅವರು ಬಾಯಿ ಮುಚ್ಕೊಂಡಿರ್ತಾರೆ ಜಗನ್ನಾಥ್ ಮೇಶ್ರು, ಯಾಕೆಂದರೆ ಲಕ್ಕಿ ಎದುರುಗಡೆ ಯಾರೂ ಮಾತಾಡೋದಿಲ್ಲ. ಆಗ ವೇದ ಮಾಮ ಮಾಮ ಅಂತ ಕರೀತಾರೆ. ಆಗ ವಿಕ್ರಮ್ ಇದ್ದವನು ಕೆಳಗಡೆ ಬಂದು ಏನಿದು ಮಾಮ ಯಾರು ಹೇಳಿದ್ ನಿನಗೆ ಮಾಮ ಅಂತ ಅಂತ. ಲಕ್ಕಿ ಹೇಳಿದ್ದು ಅಂತ ಅಂದಾಗ ಪ್ರೀತಿಯಿಂದ ಹೆಂಡತಿ ಕರೆದ್ರೆ ನೀನು ಯಾಕೋ ಈ ರೀತಿ ಆಡ್ತೀಯಾ ಅಂತ ಲಕ್ಕಿ ಕೂಡ ಹೇಳ್ತಾ ಇರ್ತಾರೆ. ಸರಿ ಎಲ್ಲರೂ ನಿಮ್ಮ ನಿಮ್ಮ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಡ್ರಿ ಅಂತ ಹೇಳ್ತಾರೆ. ಎಲ್ಲಿಗೆ ಅಂತ ಕೇಳಿದಾಗ ಎಲ್ಲಿಗಾದರೂ ಆಗಲಿ ನಾನು ಹೇಳ್ತೀನಿ ಅಲ್ವಾ ಹೊರಡ್ರಿ ಅಂತ ಅಂತ ಹೇಳ್ತಾರೆ. ಆಗ ಜಗನ್ನಾಥ್ ಮೇಶ್ರು ಎಲ್ಲಿಗಮ್ಮ ಅಂತ ಹೇಳ್ತಾರೆ. ಆಗ ಇವ್ರ ಮದುವೆ ಅಂತೂ ನಾನು ನೋಡೋದಕ್ಕಾಗಲಿಲ್ಲ, ನಮ್ಮ ಕುಲದೇವರಿಗೆ ಹೋಗ್ಬರೋಣ ಅಂತ ಎಲ್ಲರನ್ನು ಕರ್ಕೊಂಡು ಅಲ್ಲಿ ಆದರೂ ಆರ ಬದಲಾಯಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಹೌದಾ ಸರಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಇಷ್ಟು ಸಡನ್ನಾಗಿ ಹೇಳಿದ್ರೆ ಹೆಂಗಮ್ಮ ಅಂತ ಜಗನ್ನಾಥ್ ಮೇಶ್ರು ಹೇಳ್ತಾರೆ. ನೀನು ಯೋಚನೆ ಮಾಡ್ತಿರೋದು ನನಗೆ ಗೊತ್ತು, ದುಡ್ಡು ಹೊಂದಿಸೋದಕ್ಕೆ ಕಷ್ಟ ಆಗುತ್ತೆ ಅಷ್ಟು ಬೇಗ ಅಂತ. ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ, ನಾನು ದುಡ್ಡನ್ನು ಎಲ್ಲ ನೋಡ್ಕೊತೀನಿ, ಹೋಗಿ ಬರೋದು ಖರ್ಚು ಎಲ್ಲ ನಂದೇ, ನೀವು ಬರಬೇಕಷ್ಟೇ ಅಂತ ಹೇಳ್ತಾ ಇರ್ತಾರೆ. ಆಗ ಜಗನ್ನಾಥ್ ಮೇಶ್ರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಆವಾಗ ಹೇಳ್ತಾರೆ ಲಕ್ಕಿ ನಾನು ಹೇಳಿದಾಗ ಯಾರೂ ಎದುರು ಮಾತಾಡಬಾರ್ದು, ಗೊತ್ತಲ್ಲ ನಿಮ್ಮಮ್ಮ ಯಾವ ಥರ ಅಂತ, ನನಗೆ ನನ್ನ ಬಗ್ಗೆ ಗೊತ್ತು ತಾನೇ ನಿಮಗೆ ಅಂತ ಲಕ್ಕಿ ಕೂಡ ಹೇಳ್ತಾ ಇರ್ತಾರೆ. ಒಟ್ಟು ಹೇಗೋ ಲಕ್ಕಿ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಪಿಸ್ತಾಳೆ ಮನೆಯವ್ರನ್ನೆಲ್ಲ. ವಿಕ್ರಮ್ ಹಾಗೂ ಬರಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಗೊತ್ತಲ್ಲ ವಿಕ್ರಮ್ ನಾನು ಏನು ಮಾಡ್ತೀನಿ, ನೀನು ನನ್ನ ಮಾತು ಕೇಳಲಿಲ್ಲ ಅಂತ ಅಂದರೆ ಅಂತ ಲಕ್ಕಿ ಹೇಳ್ತಾಳೆ. ಆಗ ವಿಕ್ರಮ್ ಕೂಡ ಸುಮ್ಮನೆ ಆಗ್ತಾನೆ. ಬೆಂಕಿಗೆ ಹೇಳ್ತಾಳೆ ಲಕ್ಕಿ ಹೋಗಿ ಗಾಡಿ ರೆಡಿ ಮಾಡು, ಎಷ್ಟಾಗುತ್ತೆ ಖರ್ಚೆಲ್ಲ ನಾನು ಕೊಡ್ತೀನಿ ಅಂತ ಅಂದು ಜಗನ್ನಾಥ್ ಮೇಶ್ರಿಗೆ ಹೇಳ್ತಾಳೆ. ಸಾವಿರಾರು ಎಕರೆ ಹೊಲ ಐತೆ ನಮ್ಮದು, ಆದರೂ ನೀನು ಸ್ವಾಭಿಮಾನದಿಂದ ಬದುಕ್ತಾ ಇದೀಯ, ಅದಕ್ಕೆ ನಿನಗೆ ಈ ರೀತಿ ಕಷ್ಟ ಅಂತ ಲಕ್ಕಿ ಹೇಳ್ತಾ ಇರ್ತಾರೆ. ಈ ಕಡೆ ವೇದ ವಿಕ್ರಮ್ಗೆ ಹಾಲು ಕೊಡೋಕ್ಕೆ ಅಂತ ಹೋಗ್ತಾಳೆ. ಹಾಲ ಯಾರು ಹೇಳಿದ್ದು ನಿನಗೆ, ಯಾರು ಕೊಡೋದು ಕೇಳಿದ್ದು ನಿನಗೆ ಅಂತ ವಿಕ್ರಮ್ ಅವಾಗ ಗರಂ ಆಗ್ತಾನೆ. ಆಗ ನನಗೆ ಲಕ್ಕಿ ಕೊಟ್ಟರು ಕೊಡು ನಿನಗೆ ಹಾಲು ಅಂತ ಅಂತ ಹೇಳ್ತಾ ಇರ್ತಾಳೆ ವೇದ. ನನಗೆ ಯಾವ ಹಾಲು ಬೇಡ ಅಂತ ಹೋಗು ನೀನು ಅಂತ ಹೇಳ್ತಾ ಇರ್ತಾನೆ. ಆಗ ಸರಿ ಲಕ್ಕಿಗೆ ಹೋಗಿ ಹೇಳ್ತೀನಿ ಅಂತ ಅಂದಾಗ ಹಾಗೇನಾದರೂ ಮಾಡಿಯಾ ನೀನು ಅಂತ ಹೇಳಿ ಎದುರ್ಕೊತಾ ಇರ್ತಾನೆ ವಿಕ್ರಮ್.
ಈ ಕಡೆ ವೇದ ಹೇಳ್ತಾಳೆ, ಬಟ್ಟೆ ಪ್ಯಾಕ್ ಮಾಡೋಣ, ಯಾವ್ದು ಪ್ಯಾಕ್ ಮಾಡಬೇಕು, ನಿನಗೂ ಪ್ಯಾಕ್ ಮಾಡ್ತೀನಿ, ಹೊರಡೋದಕ್ಕೆ ಹೇಳು ಅಂತ ಹೇಳ್ತಾ ಇರ್ತಾಳೆ. ಆಗ ಯಾವ ಬಟ್ಟೆನೂ ಬೇಕಾಗಿಲ್ಲ ನನಗೆ, ನೀನು ಪ್ಯಾಕ್ ಮಾಡೋದೇನು ಬೇಡ, ನಾನು ಪ್ಯಾಕ್ ಮಾಡ್ಕೊತೀನಿ. ಹೌದು, ನೀನು ಯಾರು ಬರೋದಕ್ಕೆ, ನೀನು ಈ ಮನೆಯೊಳಲ್ಲ ಅಂತ ಅಂದಾಗ, ಹೌದಾ ನಾನು ಈ ಮನೆಯೊಳಲ್ವಾ, ಬರಬಾರ್ದಾ ಅಂತ ಹೇಳ್ತಾಳೆ ವೇದ. ಹೌದು ನೀನು ಬರಬಾರ್ದು, ನಿನ್ನ ಮನೆಯೊಳಲ್ಲ ಅಂತ ಅಂದಾಗ, ಸರಿ ಲಕ್ಕಿಗೆ ಹೋಗಿ ಹೀಗೆ ಹೇಳ್ತೀನಿ, ನಾನು ಬರಲ್ಲ, ನಾನು ಈ ಮನೆಯೊಳಲ್ಲ ಅಂತ ಅಂದ. ಹಾಗೇನಾದರೂ ಮಾಡಿಯಾ ಅಂತ ಹೇಳಿ, ಸರಿ ನೀನು ಹೊರಡು ಅಂತ ವಿಕ್ರಮ್ ಹೇಳ್ತಾನೆ ವೇದಾಗೆ. ಇನ್ನು ವೇದ ಕೂಡ ಕೆಳಗಡೆ ದಿನ ಮಲಗ್ದ ಹಾಗೆ ಮಲಗೋದಕ್ಕೆ ಕೆಳಗಡೆ ಹೋಗ್ತಾಳೆ. ಆಗ ಲಕ್ಕಿ ಬಂದು, ಏನು ವೇದ ಇಲ್ಲಿ ಮಲಗಿದ್ಯಾ, ಯಾಕೆ ಡಾರ್ಲಿಂಗ್ ಏನಾಯಿತು ಅಂತ ಕೇಳ್ತಾಳೆ. ಆಗ ಏನಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಏನಾಗಿದೆ ಹೇಳು, ನನ್ನ ಕಣ್ಣು ಹಿಂದೆ ಏನೋ ನಡೀತಿದೆ ಈ ಮನೆಯಲ್ಲಿ, ನನಗೆ ಗೊತ್ತಾಗ್ದಿಲ್ದಂಗೆ ಏನೋ ಮುಚ್ಚಿಡ್ತಾ ಇದ್ದೀರಾ ನೀವು, ಏನಾಗ್ತಿದೆ ಹೇಳು, ಯಾಕೆ ಹೊರಗಡೆ ಆಗಿದೆಯಾ, ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ತಾಳೆ. ಏನಿಲ್ಲ, ಮೊದಲೇ ಹೇಳಿದರೆ ನಾನು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಆದರೂ ಕ್ಯಾನ್ಸಲ್ ಮಾಡ್ತಿದ್ದೆ, ಇಷ್ಟು ಬೇಗ ಹೋಗೋದು ನೆಸೆಸಿಟಿ ಇರಲಿಲ್ಲ ಅಂತ ಲಕ್ಕಿ ಹೇಳ್ತಾ ಇರ್ತಾಳೆ. ಆಗ ವೇದ ಏನಿಲ್ಲ ಏನಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಏನೋ ಇದೆ, ಬಾ ಕೇಳೋಣ, ವಿಕ್ರಮ್ ಹತ್ರ ಮಾತಾಡ್ತೀನಿ ಬಾ ನಾನು ಅಂತ ಕರ್ಕೊಂಡು ಮೇಲೆ ಹೋಗ್ತಾಳೆ. ವೇದ ಕೂಡ ಹಾಸಿಗೆನ ಎತ್ಕೊಂಡು ಮೇಲೆ ಹೋಗ್ತಾಳೆ. ಇಲ್ಲಿ ಬಂದು ವಿಕ್ರಮ್ಗೆ, ಏನೋ ವಿಕ್ರಮ್ ಏನು ನಡೀತಿದೆ ಇಲ್ಲಿ ಈ ಮನೆಯಲ್ಲಿ, ನನ್ನ ಕಣ್ಣಿಂದೆ ನೀವೇನೋ ಮುಚ್ಚಿಡ್ತಾ ಇದ್ದೀರಾ, ನೀವಿಬ್ಬರು ಲವ್ ಮಾಡಿ ಮದುವೆ ಆಗಿದ್ದಾ, ಹೇಗೆ ನಿಜವಾಗ್ಲೂ ನೀನು ಲವ್ ಮಾಡಿ ಮದುವೆ ಆಗಿದೆಯಾ ಇಲ್ಲ ಓಡಿಸ್ಕೊಂಡು ಬಂದಿದೆಯಾ ಅವಳನ್ನ ಎತ್ತಾಕೊಂಡು ಅಂತ ಕೇಳ್ತಾ ಇರ್ತಾನೆ ವಿಕ್ರಮ್ಗೆ. ವೇದ ಆಗ ಹೇಳ್ತಾಳೆ, ಇಲ್ಲ ಲಕ್ಕಿ, ನಾವು ಇಷ್ಟಪಟ್ಟು ಪ್ರೀತಿಯಿಂದನೇ ಇಬ್ಬರು ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಮದುವೆ ಆಗಿರೋದು ಅಂತ ಹೇಳ್ತಾಳೆ. ಮತ್ತು ಹಾಗಿದ್ದರೆ ಈಗ ಯಾಕೆ ಮಾಡ್ತಾ ಇದ್ದೀರಾ, ನೀನು ಹೊರಗಡೆ ನೆಲದ ಮೇಲೆ ಯಾಕೆ ಮಲಗ್ತಾ ಇದೀಯಾ ಅಂತ ಅಂದಾಗ ವಿಕ್ರಮ್ ಹೇಳ್ತಾನೆ, ಇಲ್ಲ ಲಕ್ಕಿ, ಅವಳಿಗೆ ನೆಲ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವಳು ನೆಲದ ಮೇಲೆ ಮಲಗಿದ್ದಾಳೆ ಅಷ್ಟೇ, ಬೇರೇನೂ ಇಲ್ಲ ಅಂತ ವಿಕ್ರಮ್ ಹೇಳ್ತಾನೆ. ನೆಲದ ಮೇಲೆ ಮಲಗೋ ಆಗಿದ್ದರೆ ರೂಮಲ್ಲೇ ನೆಲ ಇಲ್ವಾ, ರೂಮಲ್ಲೇ ಮಲಗ್ಬೋದಲ್ವಾ, ಯಾಕೆ ಆಚೆ ಹಾಕಿದ್ಯಾ ಅವಳನ್ನ ಅಂತ ಕೇಳ್ತಾ ಇರ್ತಾಳೆ ಲಕ್ಕಿ. ಆಗ ಆ ಥರ ಏನೂ ಇಲ್ಲ ಲಕ್ಕಿ ಡಾರ್ಲಿಂಗ್ ಅಂತ ಹೇಳ್ತಾ ಇರ್ತಾನೆ. ಸರಿ ಸರಿ ಏನಾದರೂ ಮಾಡ್ಕೊಳ್ರಿ, ಆದರೆ ನೀವು ಜೊತೆಗೆ ಮಲಗಬೇಕು ಅಷ್ಟೇ ಅಂತ ಲಕ್ಕಿ ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ವೇದ ನಗ್ತಾ ಇರ್ತಾಳೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.